नमस्कार सोनी नाइन न्यूज के स्वागत नानु सोनिका मोदलिगे मुख्यांशगळु मे 9ಕ್ಕೆ ಕಸಪ ಬೀದರ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬೀದರ್ ಜಿಲ್ಲಾ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೆಆರ್ಇಎಲ್ ಸುರಕ್ಷಣ ಚಿತಿ ಬೆಂಬಲಿಗರಿಂದ ಮತಯಾಚನೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಭಾಷಣ ಸ್ಪರ್ಧೆ ಆಯೋಜನೆ ಕರವೇ ಬೀದರ್ ಜಿಲ್ಲಾ ಘಟಕದಿಂದ ಪರಿಸರ ಜಾಗೃತಿ ಅಭಿಯಾನ ಕಲುಷಿತ ವಾತಾವರಣದಿಂದ ಜನಜೀವನ ಅಸ್ತವ್ಯಸ್ತ ಮಲಗುಂದು ಮನೆ ಬೆಳೆಸಲು ಚಲಪತಿ ಗೌಡರ ಕರೆ ಮಾಜಿ ಶಾಸಕ ಅಶೋಕ್ ಹೇಣಿ ಕೋವಿಡ್ 19 ಕೊರೋನಾ ವೈರಸ್ದಿಂದ ಗುಣಮುಖರಾಗಲು ಡಿಸೋಜ ಥಾಮಸ್ ನೇತೃತ್ವದಲ್ಲಿ ಅಮಲಪುರದಲ್ಲಿ ವಿಶೇಷ ಪ್ರಾರ್ಥನೆ ಕೋವಿಡ್ ನಿಯಂತ್ರಿಸಿ ಎನ್ನುವ ಸಾರ್ವಜನಿಕ ಆಹ್ವಾನಕ್ಕೆ ಸ್ಪಂದಿಸೋಣ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ರೈತರ ಪರ ಕೆಲಸ ಮಾಡುವವರಿಗೆ ಮತ ನೀಡಲು ಬಸವಕಮ್ಮ ಕ್ಷೇತ್ರದ ಮತದಾರರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮನವಿ ಸುದ್ದಿಯ ವಿವರಗಳು ಮೇ 9ರಂದು ನಡೆಯಲಿರುವ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸುರಕ್ಷಣ್ ಶೆಟ್ಟಿ ಅವರು ತಮ್ಮ 100 ಬೆಂಬಲಿಗರೊಂದಿಗೆ ಬೀದರ್ ಜಿಲ್ಲಾ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಂದಾಗಿರುವ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬೀದರ್ ನಗರದಲ್ಲಿ ನಡೆಯುತ್ತಿರುವ ಕರ್ನಾಟಕ ಕಾಲೇಜು ಕಾನೂನು ಕಾಲೇಜು ಸೇರಿದಂತೆ ಇತ್ಯಾದಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ನನಗೆ ಬೆಂಬಲ ಸೂಚಿಸಿ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟದವರು ಮಾತನಾಡುತ್ತಾ ಯಾರು ಬರಲಿ ಕನ್ನಡ ತಾಯಿ ಭುವನೇಶ್ವರಿ ಸೇವೆ ಮಾಡುವ ಅಭ್ಯರ್ಥಿ ಗೆಲ್ಲಿಸಬೇಕು ಎಂದರು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ಶೀಘ್ರ ನಿರ್ಮಾಣವಾಗಬೇಕು ಅಲ್ಲದೆ ಕನ್ನಡ ಭವನ ಬೇಗ ನಿರ್ಮಾಣವಾದರೆ ಕನ್ನಡ ಸಾಹಿತಿಗಳಿಗೆ ಒಂದು ನೆಲೆ ದೊರೆದಂತಾಗುತ್ತದೆ ಎಂದರು ಮೇ 9ರಂದು ನಡೆಯಲಿರುವ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸುರಶ್ಚಂದ್ರ ಶೆಟ್ಟಿ ಅವರು ಮಾತನಾಡುತ್ತಾ ನನ್ನ ಅವಧಿಯಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ರಾಜ್ಯ ರಾಷ್ಟ್ರ ಜಿಲ್ಲಾ ತಾಲೂಕು ಹಾಗೂ ಹುಬ್ಬಳ್ಳಿ ಮಟ್ಟದ ಸಾಹಿತ್ಯ ಸಮ್ಮೇಳನಗಳು ನಡೆಸಲಾಗಿದೆ ಎಂದರು ಗಡಿ ಜಿಲ್ಲೆ ಬೀದರ್ನ ಕನ್ನಡಿಗರ ಬಹುದಿನದ ಬೇಡಿಕೆ ಆಗಿರುವ ಕನ್ನಡ ಭವನಕ್ಕೆ 1 ಎಕರೆ ಭೂಮಿ ಮಂಜೂರಾಗಿದ್ದು 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ದು ಕನ್ನಡ ಭವನ ಕಟ್ಟಡ ಕಾಮಗಾರಿ ಆರಂಭಗೊಂಡಿದೆ ಎಂದರು ಮೇ 9ರಂದು ನಡೆಯಲಿರುವ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಬೆಂಬಲಿಸಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದಂತೆ ಈ ಸಲ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಂಡರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ತಾಲೂಕು ಘಟಕದ ಅಧ್ಯಕ್ಷ ಎಂಎಸ್ ಮನೋಹರ್ ಅವರು ಮಾತನಾಡುತ್ತಾ ಮೇ 9ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷ ಸುರಶ್ಚಂದ್ರ ಶೆಟ್ಟಿ ಅವರು ಸ್ಪರ್ಧಿಸಿದರು ಕೆಆರ್ಇ ಸಂಸ್ಥೆ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಸುರಶ್ಚಂದ್ರ ಶೆಟ್ಟಿ ಅವರಿಗೆ ಗೆಲ್ಲಿಸಬೇಕು ಎಂದು ಕೋರಿದರು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಸವರಾಜ್ ಕೊಲ್ಲರ್ ಅವರು ಸೇರಿದಂತೆ ಇತರರು ಇದ್ದರು ನಮ್ಮದು ಒಂದೇ ಒಂದು ಉದ್ದೇಶ ಅಂದರೆ ಇದು ಗಡಿನಾಡು ಕನ್ನಡ ಒತ್ತು ಸಿಗಬೇಕು ಕನ್ನಡ ಕನ್ನಡಿಗರ ಬೆಳಿಬೇಕು ಕನ್ನಡ ಸಾಹಿತ್ಯ ಪರಿಷತ್ ಬೆಳಿಬೇಕಂತ ಒಂದೇ ಒಂದು ವಿಷಯ ನಾನು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಅಂತ ಹೇಳ್ತಾ ಇಲ್ಲ ಯಾರೇ ಬರಲಿ ಕನ್ನಡ ಸಂಘದ ಸಲುವಾಗಿ ದುಡಿಬೇಕು ಒಳ್ಳೆಯ ಕೆಲಸ ಮಾಡಬೇಕು ಕನ್ನಡವನ್ನು ಆದಷ್ಟು ಬೇಗ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಇಲ್ಲಿ ಬಂದಂಥ ಎಲ್ಲ ಕನ್ನಡಿಗರ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಮನವಿ ಮಾಡ್ತೀನಿ ಯಾರೇ ಬಂದರೂ ಕನ್ನಡ ಪರವಾಗಿ ಹೋರಾಟ ಮಾಡಬೇಕು ಕನ್ನಡದಲ್ಲಿಗೆ ಅಭಿಮಾನ ಇರಬೇಕು ಅಂತ ಹೇಳಿ ನಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಬಹು ದೊಡ್ಡ ಕ್ರಾಂತಿಯನ್ನೇ ಮಾಡಲು ಹೊರಟಿರುವಂಥ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಬಹಳ ಅನುಕೂಲವಾಗುವಂತೆ ಬಹಳ ಕಡಿಮೆ ವೆಚ್ಚದಲ್ಲಿ ಇವತ್ತು ಈ ಸಂಸ್ಥೆ ಬಹಳ ಉತ್ತಮವಾಗಿ ಬಹಳ ಅದ್ಭುತವಾಗಿ ಕೆಲಸಗಳಲ್ಲಿ ನಡೆದಿದ್ದು ನಮಗೆಲ್ಲ ಗೊತ್ತಿದೆ ಕಳೆದ ಸಲ ಈ ಅನುದಾನಿತ ಶಿಕ್ಷಣಗಳಲ್ಲಿ ಸಂಸ್ಥೆಗಳಲ್ಲಿ ಇಡೀ ಜಿಲ್ಲೆಗೆ ಪ್ರಥಮವಾಗಿ ಬಂದಂಥ ಖ್ಯಾತಿನೂ ಈ ಸಂಸ್ಥೆಗೆ ಸಲ್ಲುತ್ತೆ ಈ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಮಾರ್ಗದರ್ಶಕರು ಶಿಕ್ಷಣ ಚಿಂತಕರಾಗಿದ್ದ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಷ್ಟೂರವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ನಾನು ನನ್ನ ಕಳೆದ 5 ವರ್ಷದ ಅವಧಿಗಳಲ್ಲಿ ಅವರು ಯಾವಾಗೇ ನಾನು ಅವರಿಗೆ ಒಂದು ದೂರಣೆ ಮಾಡ್ಲಿಕ್ಕೆ ಫೋನ್ ಮಾಡಿದಾಗ ಸರ್ ನಿಮ್ಮ ಕಾಲೇಜಲ್ಲಿ ಇನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಇದ್ದೀನಿ ಅಥವಾ ನಮ್ಮದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಯನ್ನು ನಿಮ್ಮ ಸಂಸ್ಥೆಯಿಂದನೇ ಆರಂಭ ಮಾಡಬೇಕಂದಿನಿ ನಾನು ಏನೇ ಮಾತಾಡಿದ್ರೂ ಸಹ ಯಾವಾಗೂ ಇಲ್ಲ ಆಗಲ್ಲ ಅನ್ನೋದನ್ನೇ ನೀವು ಮಾಡೋದು ಕನ್ನಡ ಕೆಲಸ ಚಂದ್ರಶೆಟ್ಟಿ ಅವರೇ ನೀವು ಮಾಡ್ತಾ ಇರ್ರಿ ಅಂತ ಹೇಳಿದಾಗ ಕೊನೆಗೆ ಒಂದ್ಸಲ ಒಂದು ಮಾತನ್ನು ಹೇಳಿದರು
संबंध भाग सल पर्मिशन तोड़े नोड़ता यू कपोर्ट हिगे उत्तम केस मुंदी अंत बहुत आशीर्वाद मार्गदर्शन इले बीदर विशेषवा शिक्षण संस्थे तेरक नोड़ा इवत कराशी शिक्षण संस्थे नं जो कड़े सलू सार इवत कर्नाटक कॉलेज बुमरेड्डी कॉलेज इली नवेल मतदार के मतने हिरी गुरु वृंदप्पा कर्दो इला चेनशेट्टी ना सपोर्टन वंचूर कन्नड केस अंत कल वर्षनू और आशीर्वाद और आशीर्वाद नान कड़े साल चुनाव ली नान बंदे बंद नर भाला सूम कूडलारदे अब राज्य मटद राष्ट्र मटद जिला तालूक अनेक सम्मेलन भाला दिन वर्गे नेनगुदिगे बिद्दिरुवंत नम्म कन्नड भवन इवत वे जगह तक एर कोटि दुडन तर मूलक मंजूरी मासी कामगारियों कूड़ा बेस्मेंट बंद है इलाम आशीर्वाद आगे अंत निजू ना खुशी आगते सर अद्कीन इवग नाकू कड़े निवेशन अब हुमनाबाद बसव कल्याण हूलसूरबूर एल कड़े निवेशन बीदर मड़ी आ अर्ध उल्स मत मुंस उद्देश्य नानु मत चुनाव के मत ना धुमकी कड़े साल नम भूमि पूजा समारंभदे तब इला सर नान आमंत्रे हीगी एल मठद पूज्य नम सचिव शासक गण्यर इन चंचटी अवकाश पड़ो अंत सल मत नान चुनाव स्पर्धन मतनी दयविट्टु कळेद साल सरी तम आशीर्वाद ना जो इरली अंत ना तमें मनवियन मीनि धन्य नम यह संस्थे डॉक्टर बसवराज पाटील अष्टुरु भाला उत्तम कार्य निर्वहिसि इवत्तु मादरिया संस्थेयन्नु कट्टिद्दारे नमगू भाला हेम्मे अनिसुत्ते नावु ई ओंदु संदर्भदल्लि प्रचारक्के बंदाग अवरु कूड इदे संदर्भदल्लि बंदिद्दक्कागि नमगे मत्तोंदिष्टु बल बंदंतागिदे आ कारणक्कागि ಅವರಿಗೂ ಈ ಒಂದು ಕಾಲೇಜಿನ ಪ್ರಾಚಾರ್ಯರಾದಂತ ಶಿರ್ಷ ಸರ್ ಅವರಿಗೂ ಇಲ್ಲಿ ಬಂದಂತ ಎಲ್ಲ ಸಿಬ್ಬಂದಿಗಳಿಗೆ ಇವತ್ತು ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಅವರು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಒಂದು ಪ್ರಚಾರ ಚುನಾವಣೆ ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್ರ 130ನೇ ಜಯಂತಿ ಅಂಗವಾಗಿ ಏಪ್ರಿಲ್ 8ರಿಂದ 14ರವರೆಗೆ ಬೀದರ್ನಗರದ ಜನವಾಡ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಭಾಷಣ ಸ್ಪರ್ಧೆಗೆ ಜನ್ಮದಿನೋತ್ಸವ ಸಮಿತಿಯ ಸಂಯೋಜಕರಾದ ಮಹೇಶ್ ಕೋರ್ನಳ್ಕರ್ ಅವರು ಚಾಲನೆ ನೀಡಿದರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿಯ ಸಂಯೋಜಕರಾದ ಮಹೇಶ್ ಕೋರ್ನಳ್ಕರ್ ಅವರು ಮಾತನಾಡುತ್ತಾ ಏಪ್ರಿಲ್ 12ರಂದು ಕೋವಿಡ್ 19 ಕೊರೋನಾ ವೈರಸ್ ಕುರಿತು ನಗರದ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಿನಿ ಮ್ಯಾರಥಾನ್ ಆಯೋಜಿಸಲಾಗಿದ್ದು ಏಪ್ರಿಲ್ 13ರಂದು ಬೈಕ್ ರ್ಯಾಲಿ ನಡೆಯಲಿದೆ ದಿನಾಂಕ 14ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಜೆ ಬಹಿರಂಗ ಸಭೆಯನ್ನು ಬೀದರ್ ಜಿಲ್ಲಾಡಳಿತದ ಕೋವಿಡ್ 19 ನಿಯಮಾನುಸಾರ ಆಯೋಜಿಸಲಾಗಿದೆ ಎಂದರು ಕುಮಾರಿ ವೈಶಾಲಿ ಸಾಗರ್ ಅವರು ಮಾತನಾಡುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಹಾಗೂ ಸಂವಿಧಾನ ರಚನೆ ಕುರಿತು ಭಾಷಣ ಮಾಡಿದರು ರತ್ನದೀಪ ಕಸ್ತೂರಿ ಅವರು ಮಾತನಾಡುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು 1906ರಲ್ಲಿ 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದ ಪಾರಿತೋಷಕವಾಗಿ ಗೌತಮ ಬುದ್ಧರ ಪುಸ್ತಕ ನೀಡಲಾಗಿತ್ತು ಗೌತಮ ಬುದ್ಧರನ್ನು ಓದಿಕೊಂಡ ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದ ಕೊನೆಯಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು ಎಂದರು ಕಾರ್ಯಕ್ರಮದ ವೇದಿಕೆ ಮೇಲೆ ನಿಜಶರಣ ಅಂಬಿಗರ ಚೌಡಯ್ಯ ಯುವಸೇನೆ ಅಧ್ಯಕ್ಷರಾದ ಸುನಿಲ್ ಭಾವಿಕಟ್ಟಿ ಜನಪದ ಕಲಾವಿದ ಶಂಕರ್ ಚೊಂಡಿ ವನಿಶ್ ಬಾಬು ಪಿಂಟು ಸುಮಿತ್ ಮೇತ್ರೆ ಪವನ್ ಮಿಠಾರೆ ರಮೇಶ್ ಹಾಗಂಜ್ ಸಂಜಯ್ ವರ್ಮಾ ಮತ್ತು ವಿಶ್ವಜಿತ್ ತಂಡೇನೆ ಅವರು ಸೇರಿದಂತೆ ಮುಂತಾದವರಿದ್ದರು ಈ ಕಾರ್ಯಕ್ರಮದಲ್ಲಿ ಕುಮಾರಿ ವೈಶಾಲಿ ಸಾಗರ್ ರತ್ನದೀಪ ಕಸ್ತೂರಿ ಪ್ರವೀಣ್ ರಾಹುಲ್ ಶಿವಾನಂದ ಅಡಿಗೇರ್ ಅವರು ಸೇರಿದಂತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಸಮಿತಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಇದ್ದರು ಏಪ್ರಿಲ್ 8ರಂದು ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ ದೀಪಾ ಮಹೇಶ್ ಪ್ರಥಮ ಸ್ಥಾನ ಪಡೆದರೆ ಆಶಾ ತುಕಾರಾಂ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಏಪ್ರಿಲ್ 10ರಂದು ನಡೆದ ಅಂಬೇಡ್ಕರ್ ಮತ್ತು ಸಂವಿಧಾನ ವಿಷಯ ಕುರಿತು ಭಾಷಣ ಸ್ಪರ್ಧೆಯಲ್ಲಿ ರತ್ನದೀಪ ಕಸ್ತೂರಿ ಪ್ರಥಮ ಸ್ಥಾನ ಪಡೆದರೆ ಮತ್ತು ಕುಮಾರಿ ವೈಶಾಲಿ ಸಾಗರ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ನಂತರ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಆರಾಧನಾ ಸಂತೋಷ್ ಪ್ರಥಮ ಸ್ಥಾನ ಪಡೆದರೆ ರಾಹುಲ್ ಕಾಮ್ರಾತ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಏಪ್ರಿಲ್ 11ರಂದು ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಕವಿಗೋಷ್ಠಿ ನಡೆಯಲಿದೆ ಈ ಕವಿಗೋಷ್ಠಿಯಲ್ಲಿ 130 ಜನ ಕವಿಗಳು ಅಂಬೇಡ್ಕರ್ ಅವರ ಕುರಿತು ಕವನಗಳು ವಚನ ಮಾಡುವರು ನಂತರ ನಡೆಯಲಿರುವ ವಿಚಾರಗೋಷ್ಠಿಯಲ್ಲಿ ದೇಶದ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಕಾರ್ಯಕ್ರಮರ ಅಭ್ಯುದಯಕ್ಕಾಗಿ ಅಂಬೇಡ್ಕರ್ ಅವರ ಕಾಯ್ದೆ ಹಾಗೂ ಕಾನೂನುಗಳು ಮತ್ತು ಅಂಬೇಡ್ಕರ್ ಹಾಗೂ ಮೀಸಲಾತಿ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವ ಅಂಗವಾಗಿ ಈ ಕೋವಿಡ್ ಎರಡನೇ ಅಲೆ ಹೆಚ್ಚಿರೋದ್ರಿಂದ ನಾವು ಕೋವಿಡ್ ನಿಯಮ ಪಾಲನೆ ಮಾಡ್ಕೊಂಡು ಬಾಬಾ ಸಾಹೇಬ್ರ ಜಯಂತಿ ಬರಿ ಮೆರವಣಿಗೆಗೆ ಮಾತ್ರ ಸೀಮಿತ ಇಡಲಾರದೆ 7 ದಿನಗಳ ಕಾಲ 8ನೇ ತಾರೀಕಿನಿಂದ 14ನೇ ತಾರೀಕಿನ ದಿನ ಪ್ರತಿದಿನ ಒಂದು ವಿನೂತನ ಕಾರ್ಯಕ್ರಮವನ್ನು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ 130ನೇ ಜನ್ಮ ದಿನೋತ್ಸವ ಸಮಿತಿಯಿಂದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ರಂಗೋಲಿ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ವಾಲಿಬಾಲ್ ಟೂರ್ನಮೆಂಟ್, ಭಜನೆ ಸ್ಪರ್ಧೆ, ವಿಚಾರಗೋಷ್ಠಿ, 130 ಜನ ಕವಿಗಳಿಂದ ಕವನ ವಾಚನ ಕಾರ್ಯಕ್ರಮ ಮತ್ತು ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ 12ನೇ ತಾರೀಕಿಗೆ ನಾವೊಂದು ಮಿನಿ ಮ್ಯಾರಥಾನ್ ಜನರಿಗೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬೀದರ್ ಜಿಲ್ಲೆಯ ಎಲ್ಲ ನಗರವಾಸಿಗಳು, ಜಿಲ್ಲೆಯ ಜನರು ಕೋವಿಡ್ ವ್ಯಾಕ್ಸಿನ್ 45 ವರ್ಷಕ್ಕಿಂತ ಮೇಲೆ ಇದ್ದವರು ಕೋವಿಡ್ ವ್ಯಾಕ್ಸಿನನ್ನು ತಗೋಬೇಕಂಥೇಳಿ ಜಾಗೃತಿ ಮೂಡಿಸಲಿಕ್ಕೆ ಸಮಿತಿ ವತಿಯಿಂದ ಒಂದು ಮಿನಿ ಮ್ಯಾರಥಾನ್ ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಬೈಕ್ ರ್ಯಾಲಿ ಆಗ್ತದೆ, ಭಾಳ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ, ಜಿಲ್ಲಾಡಳಿತ ನೀಡುವಂಥ ನಿಯಮ ಪಾಲನೆಗಳನ್ನು ಮಾಡಿಕೊಂಡು ಬೈಕ್ ರ್ಯಾಲಿ ಆಗ್ತದೆ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಯುವಕರು ವಿದ್ಯಾರ್ಥಿಗಳ ಒಂದು ಸಹಕಾರದ ಅನ್ನಬಹುದು. ಇವತ್ತೇನಪ್ಪ ಅಂದ್ರೆ ಒಂದು ಭಾಷಣ ಸ್ಪರ್ಧೆ ಇದೆ, ವಿಶೇಷವಾಗಿ ಭಾಷಣ ಸ್ಪರ್ಧೆ ವಿಷಯ ಯಾವತ್ತಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತ ಇದೆ. ಬಾಬಾ ಸಾಹೇಬರು ಈ ದೇಶದಲ್ಲಿ ಸಂವಿಧಾನ ಹೇಗೆ ಕೊಟ್ಟರು, ಎಷ್ಟು ಕಷ್ಟದಿಂದ ಕೊಟ್ಟರು ಮತ್ತು ಅವರ ಪ್ರಮುಖ ಪಾತ್ರ ಏನು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳು ಇವತ್ತು ಆ ಒಂದು ಗೋಷ್ಠಿ ಇದ್ರ ಬಗ್ಗೆ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ. ಅವ್ರಿಗೆ 7 ನಿಮಿಷ ಟೈಮ್ ಇದೆ ಭಾಷಣ ಸ್ಪರ್ಧೆಗ, 7 ನಿಮಿಷ ಟೈಮ್ ಅದ. ಅಂಬೇಡ್ಕರ್ ಜೀವನ ಚರಿತ್ರೆ ತಗೋಬೇಕು, ಅವರು ಸಂವಿಧಾನ ಮೂಲಕವಾಗಿ ನಮ್ಮ ದೇಶಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಅದು ಕೂಡ ತಗೋಬೇಕು. ಅದು ಆದಮೇಲೆ ಚಿತ್ರಕಲೆ ಸ್ಪರ್ಧೆ ಇದೆ, ಬಾಬಾ ಸಾಹೇಬ್ರ ಚಿತ್ರ ಮಾತ್ರ ಇಳಿಸ್ಬೇಕು. ಯಾರ್ಯಾರು ಇಲ್ಲೆಲ್ಲ ಬಂದಿದ್ದರು ನೀವೆಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು ಮಾತ್ರ ಚಿತ್ರ ಇಳಿಸ್ಬೇಕು, ಅವರವರೆಲ್ಲ ಸಾಮಾನ್ಯ ನಿಮ್ಮನ್ನೂ ತಂದ್ಕೊಂಡ್ರಿ. ಅಲ್ಲಿ ಅದರಲ್ಲಿ ಒಂದು ವಿನೂತನವಾಗಿ ಒಂದು ಹೊಸ ಒಂದು ಸಂದೇಶ ನೀಡುವಂಥ ಪ್ರಕಾರವಾಗಿ ಇರಬೇಕು. ಫಸ್ಟ್ ಸೆಕೆಂಡ್ ಫಸ್ಟ್ ಪ್ರೈಸ್ 2,000 ರೂಪಾಯಿ ಇಟ್ಟಿದ್ವಿ, ಸೆಕೆಂಡ್ ಪ್ರೈಸು 1,000 ರೂಪಾಯಿ, ಮೂರನೇ ಹಂತದ ಏನು ಮೂರನೇ ಪ್ರೈಸ್ ಪಡ್ಕೋತಾರೆ ಅವರಿಗೆ ಸಮಾಧಾನಕರ ಬಹುಮಾನ ಅಂಥೇಳಿ ಅವರಿಗೆ ಒಂದು ಗಿಫ್ಟ್ ಕೊಡುವಂಥದ್ದು, ಬಾಬಾ ಸಾಹೇಬ್ರದ್ದು ಪುಸ್ತಕ ನೀಡುವಂಥ ಕೆಲಸ ಸಮಿತಿಯಿಂದ ವತಿಯಿಂದ ಆಗ್ತದೆ. ಇನ್ ವಿಚ್ ಹಿ ರೋಟ್ ಆಲ್ ಅಬೌಟ್ ದ ಡಿಸ್ಕ್ರಿಮಿನೇಷನ್ಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ಸ್ ಕ್ಯಾರಿಡ್ ಅಗೇನ್ಸ್ಟ್ ದ ದಲಿತ್ ಪೀಪಲ್, ದ ಅನ್ಟಚಬಲ್ಸ್ ಆ್ಯಂಡ್ ದಿ ವುಮೆನ್ಸ್. ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲಾಂಗ್ ವಿತ್ ಎಕನಾಮಿಸ್ಟ್ ಹಿ ವಾಸ್ ಆಲ್ಸೋ ಅ ರೈಟರ್ ಇನ್ ವಿಚ್ ಹಿ ರೋಟ್ ಒನ್ಸ್ ಹಿ ವಾಸ್ ಜಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪ್ನೆ ಸ್ಕೂಲ್ ಮೇ ಥೆ ಉನ್ಕೊ ಪಾನಿ ಉಪ್ಪರ್ ಸೆ ದಿಯಾ ಜಾತಾ ಥಾ ಜಬ್ ವೊ ಪಾನಿ ಪೀನೆ ಜಾತೆ ಥೆ ತೊ ಉನ್ಕೊ ನಾ ಹಿ ಪಾನಿ ಕೆ ಮಟ್ಕಿ ಕೊ ಹಾಥ್ ಲಗಾಯ ದೇತೆ ಥೆ ನಾ ಹಿ ಪಾನಿ ಪೀನೆ ದೇತೆ ಥೆ ವಹಾಂ ಪೆ ಏಕ್ ಪಿಯೂನ್ ಹುವಾ ಕರ್ತಾ ಥಾ ಸ್ಕೂಲ್ ಸೆ ಜೊ ಉಪ್ಪರ್ ಸೆ ಪಾನಿ ಡಾಲ್ತಾ ಥಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊ ವೊ ಐಸೆ ಹಾಥ್ ಕರ್ಕೆ ಪೀನೆ ಮಿಲ್ತಾ ಥಾ ತೊ ಜಿಸ್ ದಿನ್ ಪಿಯೂನ್ ಆಬ್ಸೆಂಟ್ ಉಸ್ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ಲಾಸ್ ಕೊ ಜಾತೆ ಥೆ ಪಾನಿ ಕೆ ಬಿನಾ ಪಾನಿ ಪಿಯೆ ಬಿನಾ ಉನ್ನೊನ್ನೆ ಅಪ್ನೆ ರೈಟಿಂಗ್ಸ್ ಮೇ ಏಕ್ ಬುಕ್ ಮೇ ಲಿಖಾ ಹೇ ವಿಚ್ ವಾಸ್ ಟೈಟಲ್ ನೋ ಪ್ಯೂನ್ ದೆನ್ ನೋ ವಾಟರ್ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಮೇನ್ ವಾಟ್ ವಿ ಕಾಲ್ ಮೇನ್ ಲೀಡ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಿಖನೆ ಕೆಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ ಪಾರ್ಟ್ ಬನ್ನೆ ಕೆಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಸ್ ಟ್ರಾವೆಲ್ ಟು ಮೆನಿ ಕಂಟ್ರೀಸ್ ಬಹುತ್ ಸಾರೆ ಕಂಟ್ರೀಸ್ ಮೇ ಗಯೆ ಉನ್ ಸಬ್ ಕಾನ್ಸ್ಟಿಟ್ಯೂಷನ್ ಕೊ ಪಡಾ ಉಸ್ಕೆ ಬಾದ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಿ ಸೆಟ್ಅಪ್ ಕಿ ಗೈ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಲಾಂಚ್ಡ್ ಆನ್ ದ ಡೇಟ್ ಆಫ್ 26 January 1950 ವಿಚ್ ವಿ ಕಾಲ್ ರಿಪಬ್ಲಿಕ್ ಡೇ ಆರ್ ಗಣತಂತ್ರ ದಿವಸ್ ಆ್ಯಂಡ್ ರೀಸೆಂಟ್ಲಿ 26th November 1950 ಕೊ ಹಮ್ ಲೋಗ್ ಬುಲಾತೆ ಹೇ ಕಾನ್ಸ್ಟಿಟ್ಯೂಷನ್ ಡೇ ಆರ್ ವಾಟ್ ವಿ ಕಾಲ್ ಸಂವಿಧಾನ್ ದಿವಸ್. 7 ದಶಕಗಳು ಮುಗಿದು ಆದರೂ ಕೂಡ ನಾವು ಎಲ್ಲಿದ್ದೀವಿ? ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ನಾವು ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಕೂಡ ನಮ್ಮ ಸಮಾಜ ಜನರಿಗೆ ನೀರು ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಅವರಿಗೆ ನೀರು ಕೊಡಬೇಕಾದ್ರೆ ಹೊರಗಡೆ ಲೋಟ ಇಕ್ತಾರೆ ಸಪ್ರೇಟಾಗಿ. ಯಾಕಂದರೆ ನಾವು ಧ್ವನಿ ಎತ್ತಾ ಇಲ್ಲ. ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಜುಲ್ಮ ಕರ್ನೆ ವಾಲೆ ಸೆ ಜುಲ್ಮ ಸಹನೆ ವಾಲಾ ಜಾದಾ ಗುನೆಗಾರ್ ಹೋತಾ ಹೇ. ಇವತ್ತು ನಾವು ಎಲ್ಲಿದ್ದೀವಿ? ಇವತ್ತು ನಾವು ಅತ್ಯಾಚಾರ ಸಹಿಸ್ಕೊತಾ ಇದ್ವಿ, ಆದರೆ ಅತ್ಯಾಚಾರದ ವಿರುದ್ಧ ನಾವು ಧ್ವನಿ ಎತ್ತಾ ಇಲ್ಲ. ಇವತ್ತು ಸಂವಿಧಾನ ಒಂದೇ ಅಸ್ತ್ರ ಇದೆ ನಮಗೆ. ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ, ಎಷ್ಟು ಉಪಮಿತಿಗಳಿವೆ, ಸಂವಿಧಾನ ಯಾವಾಗ ಜಾರಿ ಬಂತು ಕೂಡ ನಮ್ಮ ಸಮಾಜದ ನಮ್ಮ ಅಣ್ಣತಮ್ಮರಿಗೆ ಅದು ಗೊತ್ತಿಲ್ಲ. ಬಹಳ ನಾಚಿಗಡೆ ಸಂಗತಿಯಾಗಿದೆ ಆತ್ಮೀಯರೇ. ಇವತ್ತು ಇಂಥ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರಾ? ನಮ್ಮ ಜನರು, ನಮ್ಮ ಯುವಕರು ಎಚ್ಚರ ಆಗಬೇಕು. ಈ ಕಾರ್ಯಕ್ರಮದಿಂದ ತಾವೆಲ್ಲರೂ ಭಾಷಣ ಸ್ಪರ್ಧೆ ಇಟ್ಟಿದ್ದಾರಂದರೆ ಆ ಸ್ಪರ್ಧೆಯಿಂದ ನೀವು ಒಂದೆರಡು ಅಂಶಗಳು ಕಲ್ಕೊಂಡು ಹೋಗಬೇಕು. ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನೇ ನಮಗೊಂದು ಸಂದೇಶ ಇದೆ. ಅವ್ರ ಜೀವನ ನೀವು
ಪುಸ್ತಕದಲ್ಲ ಓದಕ್ಕಾಗಲ್ಲ ಆಯ್ತಿರ್ಲಿ ಬಿಡ್ರಿ, ಮಹಾನಾಯಕ ಧಾರವೆ ಇದೆ, ಆ ಧಾರವೆ ನೋಡಿದ್ರ ಮೂಲಕ ನೀವು ಕಲೀರಿ. ನೀವು ಅದೆಲ್ಲ ಮೊಬೈಲ್ಗಳು ಯೂಸ್ ಮಾಡ್ತೀರಿ, ಯೂಟ್ಯೂಬ್ಗಳಲ್ಲಿ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ ಓದ್ರಿ. ಬಾಬಾ ಸಾಹೇಬ್ರ ಮೂಕನಾಯಕ ಪತ್ರಿಕೆ ತೆಗೆದು, ಮೂಕನಾಯಕ ಅಂದರೆ ನಮ್ಗೆ ಬಾಯಿ ಇಲ್ಲದವ್ರಿಗೆ ಅವ್ರು ಒಂದು ನಾಯಕ ಆಗಿ ಪತ್ರಿಕೆ ತೆಗೆದು ಅದರಲ್ಲಿ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಅನ್ಯಾಯ ಅತ್ಯಾಚಾರಗಳನ್ನು ಅವರು ಪತ್ರಿಕೆ ಮೂಲಕ ತಂದರು. ಬಹಿಷ್ಕೃತ ಭಾರತ ಅಂಥೇಳಿ ಒಂದು ಕಾರ್ಮಿಕರ ಸಲುವಾಗಿ ಗೊತ್ತು, ಕಾರ್ಮಿಕರು 12 ತಾಸು ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ 8 ತಾಸು ಮಾಡಿದವ್ರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಬೀದಿ ಜಿಲ್ಲಾ ಘಟಕದ ವತಿಯಿಂದ ಏಪ್ರಿಲ್ 10 ಬೀದರ್ ನಗರದ ವಿವಿಧೆಡೆ ಹಮ್ಮಿಕೊಂಡ ಪರಿಸರ ಜಾಗೃತಿ ಅಭಿಯಾನಕ್ಕೆ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಲಪತಿಗೌಡ ಅವರು ಮಾತನಾಡುತ್ತಾ, ಗಿಡ ಮರಗಳು ಇಲ್ಲದೆ ಕರ್ಣನಗರ ಪ್ರದೇಶದಲ್ಲಿ ಶೇಕಡಾ 70% ವಾತಾವರಣ ಕಲುಷಿತಗೊಂಡಿದೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಉತ್ತಮ ಶುದ್ಧ ಗಾಳಿ ನೀರು ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಲಪತಿಗೌಡ ಅವರು ಮಾತನಾಡುತ್ತಾ, ಗಿಡ ಮರಗಳು ಇಲ್ಲದ ಕಾರಣ ನಗರ ಪ್ರದೇಶದಲ್ಲಿ ವಾತಾವರಣ ಕಲುಷಿತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎಂದರು. ಗಿಡ ಮರಗಳು ಇರುವ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ 70% ಜನರು ಆರೋಗ್ಯವಂತರಾಗಿದ್ದಾರೆ, ನಗರ ಭಾಗದಲ್ಲಿ ಶೇಕಡಾ 70% ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದರು. ಕನ್ನಡ ಪರ ಹೋರಾಟಗಾರರ ವಿರೂಪಾಕ್ಷ ಗದ್ದಿಗೆಯವರು ಮಾತನಾಡುತ್ತಾ, ಒಬ್ಬ ಮನುಷ್ಯನಿಗೆ ಆಮ್ಲಜನಕ ಪಡೆಯಲು 10 ಗಿಡಗಳ ಅವಶ್ಯಕತೆ ಇದೆ, ಹೀಗಾಗಿ ಪ್ರತಿಯೊಬ್ಬರು ತಪ್ಪದೆ 10 ಗಿಡ ಮರಗಳು ಬೆಳೆಸಬೇಕು ಎಂದು ಕೋರಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಪೀಟರ್ ಚಿಟ್ಟಗುಪ್ಪ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ನಾಗರಿಕರು ಕಡ್ಡಾಯವಾಗಿ ತಮ್ಮ ತಮ್ಮ ಮನೆ ಹಾಗೂ ಹೊಲ ಗದ್ದೆಗಳಲ್ಲಿ ಕನಿಷ್ಠ 5-10 ಗಿಡ ಮರಗಳು ಬೆಳೆಸಿದರೆ ಉತ್ತಮ ಮಳೆಯಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಂಜೆ ಜಾಗಿರ್ದಾರ್, ಎಂಎಸ್ ಮನೋಹರ್, ಶ್ರೀಮತಿ ಮಂಜುಳಾ, ಎಂ ಪೀಟರ್, ಶ್ರೀಮಂಡಲ್, ಮಾಜಿ ಜಲಾಲ್, ಜೇಸನ್ ಮೋಡಿ, ರೂಪಾ, ಭೀಮಣ್ಣ ಮತ್ತು ಕಿರಣ್ ದೇವಿ ಸೇರಿದಂತೆ ಮುಂತಾದವರಿದ್ದರು. ಗಿಡನೇ ಕಾಣ ಬಿಡರ್ ಜರ ಸರಿ ರೀ, ವೈಡ್ ಆಗ್ರಿ, ಜರ ಜರ ಎದ್ರಿ, ಸರಿ ರೀ, ಗಿಡನೇ ಕಾಣ ಹೋಗಿ ಎಲ್ಲರೂ ಬರ್ತೀರಿ ಇವ್ರು ಕೆಳ ಕುಂತರ ಜರ ಸರ್ ಜರ ನೀವು ಹೇಳ್ರಿ ಸರ್ ನೀವು ಹೇಳ್ರಿ ಬರ್ರಿ ಸರ್ ವಿರೂಪಾಕ್ಷ ಹಾಕ್ರಿ ನೀರು ಹಾಕ್ರಿ ಇನ್ನೊಂದು ಜಗ ನೀರು ತಗೋರಿ ಇನ್ನೊಂದು ಜಗ ತಗೋರಿ ಚಾನ ತಗೊಂಡು ನೀವು ಡಿ ಎಸ್ ಗಿಡ ಮರಗಳನ್ನು ಹಾಕಿರೋದ್ರಿಂದ ಇವತ್ತು ನಾವು ಅಲ್ಪ ಸ್ವಲ್ಪ ಉಸಿರಾಟವನ್ನು ಆಡ್ತಾ ಇದ್ದೀರಿ. ಈಗಿರುವಂಥ ಏನು ವಾಯು ಮಾಲಿನ್ಯದಿಂದ ಈಗ ಕನಿಷ್ಠ ನಗರಗಳಲ್ಲಂತೂ ಶುದ್ಧದ ವಾತಾವರಣ ಇಲ್ಲೇ ಇಲ್ಲ, ಕಲುಷಿತ ಗಾಳಿನ ತಗೊಳ್ತಾ ಇದ್ದೀರಿ. ಇವತ್ತು ಹಳ್ಳಿಯಲ್ಲಿ 100%-70% ಜನ ಆರೋಗ್ಯವಾಗಿದ್ದಾರೆ, ಅದೇ ನಗರದಲ್ಲಿ 100%-70% ಜನ ಅನಾರೋಗ್ಯದಿಂದ ಇದ್ದಾರೆ. ಅದರಿಂದ ಅದಕ್ಕೆ ಯಾಕಾಯಿತು ಅಂತಂದರೆ ಇದೆ, ಮರಗಳನ್ನು ಕಡಿಯೋದು, ನಮ್ಮ ಪರಿಸರವನ್ನು ಹಾಳು ಮಾಡೋದು, ಶುದ್ಧ ಇಲ್ಲದೆ ಇರೋವಂಥದ್ದು, ಗಾಳಿಯಾಗಲಿ ಅಥವಾ ನಾವು ಹಾಕುವಂಥ ತಿಂಡಿ ತಿನಿಸುಗಳೆಲ್ಲನೂ ಹಾಕ್ಬಿಡ್ತೀರಿ, ಎಲ್ಲಂದ್ರಲ್ಲಿ ಬಿಡ್ತೀರಿ. ಆ ಬಿಟ್ಟಿರೋದ್ರಿಂದನೇ ಇವತ್ತು ನಮಗೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರಿ ಇವತ್ತು ನಮ್ಮ ಒಂದು ಆರೋಗ್ಯದ ಮೇಲೆ ತುಂಬ ಒಂದು ಪರಿಣಾಮ ಬಿದ್ದಿದೆ. ಅದರಿಂದ ಎಲ್ಲರೂ ಒಂದೊಂದು ಗಿಡವನ್ನು ನೆಡೆಸಿ, ಗಿಡದಿಂದ ಇಡೀ ಪ್ರಪಂಚನೇ
ಒಂದು ಅಶ್ರಮಯವಾಗುತ್ತೆ, ಅಶ್ರಮಯ ಆದಾಗ ನಮ್ಮ ನಾಡು ಶುದ್ಧವಾಗಿರುತ್ತೆ ಅನ್ನೋದು. ಯಾಕಂದರೆ ಇವತ್ತು ನೀವು ನೋಡಿದಾಗೆ ಅರಣ್ಯದಲ್ಲಿರುವಂಥ ಪ್ರಾಣಿಗಳು ನಗರಕ್ಕೆ ಬರ್ತಾ ಇದೆ. ಕೇಳಿರ್ತೀರಿ ಮಾಧ್ಯಮದವರು ಅರಣ್ಯದಲ್ಲಿರುವಂಥ ಯಾಕೆ ಪ್ರಾಣಿಗಳು ನಗರಕ್ಕೆ ಬರ್ತಾ ಇದೆ ಅಂದರೆ ಹುಲ್ಲಿಲ್ಲ, ಹುಲ್ಲಿದ್ದರೆ ಅಲ್ಲಿ ಸಣ್ಣ ಪುಟ್ಟ ಜಿಂಕೆ ಮತ್ತು ಹಂದಿ ಮಲಗಳಿರ್ತಾ ಇತ್ತು. ಆ ಮಲಗಳು ಹಂದಿಗಳು ಜಿಂಕೆಗಳನ್ನು ತಿಂದು ಕಾಡು ಪ್ರಾಣಿಗಳೇನು ಇವತ್ತು ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಇವೆಲ್ಲ ಜೀವನ ಮಾಡ್ತಾಯಿದ್ವು. ಈಗ ಅಲ್ಲಿಲ್ಲದಕ್ಕೆ ಅವು ವಲಸೆ ಹಳ್ಳಿಗಳಿಗೆ ಬರ್ತಾಯಿದೆ. ಮತ್ತು ಅದೇ ರೀತಿಯಲ್ಲಿ ಆನೆಗೂ ಸಹ ಒಳ್ಳೆ ಸೊಪ್ಪಿಲ್ಲೋದಕ್ಕೆ ಆನೆ ಕೂಡ ನಗರಗಳಿಗೆ ವಲಸೆ ಬರ್ತಾಯಿದೆ, ಹಳ್ಳಿಗಳಿಗೆ ಬಂದು ಪ್ರಾಣವನ್ನು ಹೀರ್ತಾ ಇರೋವಂಥದ್ದು. ಏನೋ ಚಿರತೆಗಳು ಪ್ರಾಣವನ್ನು ಹೀರ್ಕೊಂಡು ತಿಂತಾ ಇದೆ, ಕೆಲವರಿಗೆ ಕೈ ತಿಂತಾ ಇದೆ, ಕೆಲವು ಕಾಲು ತಿಂತಾ ಇದೆ, ಇವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರಿಂದ ದಯವಿಟ್ಟು ಒಂದು ಮರವನ್ನು ನೆಡಿ, ವನವನ್ನು ಬೆಳೆಸಿ, ನಾಡನ್ನು ಹಸುರುಮಯ ಮಾಡಿ ಅಂಥೇಳಿ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಮನವಿ ಮಾಡ್ಕೊತಾ ಇದ್ದೀರಿ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಏನು 30 ಜಿಲ್ಲೆಗಳಿದೆ, 30 ಜಿಲ್ಲೆಗಳಲ್ಲಿ ಕೂಡ ನಾವು ಕನ್ನಡಿಗರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀರಿ. ಕನ್ನಡಾಭಿಮಾನಿಗಳಿಗೂ ಮತ್ತು ಪರಿಸರ ಪ್ರೇಮಿಗಳಿಗೂ ಕನಿಷ್ಠ ಒಂದು ಗಿಡ ನೆಡುವಂಥದ್ದು ಆಗಲಿ, ಎಲ್ಲರೂ ಇದು ಜಾಗೃತಿ ಮೂಡಿಸಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಕೊನೆಯ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ವನ ಇದ್ದರೆ ನಾವು, ಇಲ್ಲ ಅಂದರೆ ನಾವು ಯಾರೂ ಬದುಕೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಿಸಿಲುನಾಡು ಆದರೂ ಸಹ ಇಲ್ಲಿ ನಮ್ಮ ಹಿರಿಯರು ಪೂರ್ವಜರು ನಮ್ಮ ಬೀದರ್ ಸುತ್ತಲೂ ಒಂದು ಕಾಡು ಹಚ್ಚಿ ನಮಗೆ ಕಾಡಿನ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಅದನ್ನು ನಾವು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಬಹುಶಃ ನೀವೆಲ್ಲರೂ ನೋಡಿರಿ, ನೀವು ನೋಬಾದ್ ಹತ್ರ ಹೋದ್ರೂ ಕಾಡಿದೆ, ಈ ಕಡೆ ಶಾಪುರ್ ಗೇಟ್ ಹೋದರೆ ಕಾಡಿದೆ, ಆ ಕಡೆ ಚಿಟ್ಟ ಕಡೆ ಹೋದ್ರೆ ಕಾಡಿದೆ, ಎಲ್ಲ ಕಡೆ ಕಾಡಿದೆ. ಯಾಕಂದರೆ ಕಂಪೇರ್ ಟು ಯಾದಗಿರಿ, ಬಳ್ಳಾರಿ, ಕಲಬುರಗಿಕ್ಕಿಂತ ನಮ್ಮ ಬೀದರ್ ತಂಪು. ಯಾಕೆ ತಂಪು ಅಂದ್ರೆ ಸುತ್ತಮುತ್ತ ಕಾಡಿದೆ. ಆ ಕಾಡು ನಮ್ಮ ಹಿರುಗಳು ಮಾಡಿದ ಸಲುವಾಗಿ ಈಗ ನಮ್ಮೆಲ್ಲರ ಯುವಕರ ಕರ್ತವ್ಯ ಇದೆ. ನಾವು ಸಹ ಗಿಡ ಹಚ್ಚಬೇಕು, ಗಿಡ ಹಚ್ಚಿ ಬೀದರ್ ಇನ್ನೂ ತಂಪಾಗಿರಬೇಕು, ಮಳೆ ಬೆಳೆ ಆಗಬೇಕಾದ್ರೆ ನಾವು ಉಳಿಸ್ಬೇಕಾಗ್ತದೆ. ಒಂದು ಸರ್ವೆ ಪ್ರಕಾರ ಒಬ್ಬ ಮನುಷ್ಯಗ ಒಂದು 10 ಗಿಡ ಇರಬೇಕು. ಯಾಕಂದ್ರೆ ನಮ್ಮ ಆಕ್ಸಿಜನ್ ನಾವು ತಗೋತೀವಲ್ಲ, ಅದಕ್ಕೆ ನಮ್ಗೆ 10 ಗಿಡಗಳು ಇರಬೇಕು. ಆದರೆ ನಾವು ಈಗ ಯಾರನ್ನೂ ಮಾಡ್ತಾ ಇಲ್ಲ, ಉಲ್ಟ ಇದ್ದಿನ ಗಿಡಗಳು ಕಡಿತಾ ಇದ್ದೀವಿ. ಆದರೆ ನಾವೆಲ್ಲರೂ ಯಾವ ಮನುಷ್ಯ ಹುಟ್ಟುತ್ತಾನೆ ಅವನು 10 ಗಿಡ ಹಚ್ಚಬೇಕನ್ನೋ ಒಂದು ಸಂಕಲ್ಪ ಮಾಡಿದ್ರೆ ಮಾತ್ರ ಈ ಭೂಮಿ ಉಳಿಯಲು ಸಾಧ್ಯ ಅದ. ಯಾಕಂದರೆ ನಾವು ಬರೀ ಇಂಗಾಲ ಡೈಆಕ್ಸೈಡ್ ಗಾಡಿಗಳು ಯೂಸ್ ಮಾಡಿ ಇದು ಆಗ್ತಾಯಿದೆ. ಅದಕ್ಕೆ ಆಮ್ಲಜನಕ ಬೇಕು ನಮಗೆ. ಆಮ್ಲಜನಕ ಇರಬೇಕಾದ್ರೆ ನಾವು ಕಾಡು ಬೆಳೆಸ್ಬೇಕು, ಗಿಡ ಹಚ್ಚಬೇಕು. ಅದಕ್ಕೆ ಕಾರಣ ಈಗಿನ ನಮ್ಮ ಪೀಟರ್ ಚಿಡುಗುಪ್ಪ ಅವ್ರ ನೇತೃತ್ವದಲ್ಲಿ ಎಲ್ಲ ಯುವಕರು ಒಂದು ಗಿಡಗಳು ಹಚ್ಚುವ ಕಾರ್ಯ ಮಾಡ್ತಾಯಿದ್ದಾರೆ. ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ, ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಕರ್ನಾಟಕ ರಕ್ಷಣೆ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಏನು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರಣ ಇವತ್ತು ನಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥ ಈ ಒಂದು ಸರ್ಕಾರದ ಏನು ನಿಯಮಗಳಿದೆ ಅದಕ್ಕಾಗಿ ನಾವು ಸ್ಪಂದಿಸ್ತೀವಿ. ನಾವೆಲ್ಲರೂ ನಮ್ಮ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ನಮ್ಮ ಜಿಲ್ಲೆ ನಾವು ಫಸ್ಟು ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತೇನು ನಮಗೆ ಸಂತೋಷದ ಸುದ್ದಿ, ಖುಷಿ ಆಗ್ತಾಯಿದೆ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಪಕ್ಷಗಳಾಗಿರ್ಬೋದು, ಆದರೆ ಇಲ್ಲಿ ಸುವರೆಗೂ ಸಹ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಆದರೆ ನಮ್ಮ ಸಂಘಟನೆ ವತಿಯಿಂದ ಇವತ್ತೇನು ಈ ಒಂದು 11 ಮರಗಳನ್ನು ಹಚ್ಚಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಆಮ್ಲಜನಕ ಕಂಪಲ್ಸರಿ ಬೇಕಾಗಿದೆ. ಅದಕ್ಕಾಗಿ ಈ ಆಮ್ಲಜನಕಕ್ಕಾಗಿ ಪ್ರತಿಯೊಬ್ಬರು ತಮ್ಮ ನೆರೆ ಹೊರೆಯವರಿಗೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಅಣ್ಣ ತಮ್ಮಂದರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಕೂಡ ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಮತ್ತು ನಾಳೆ ಕೂಡ ನಮ್ಮ ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರು ಭಾಸ್ಕರ್ ಅವರು ಕೂಡ ಅಲ್ಲಿ ಆಯೋಜನೆ ಮಾಡಿದ್ದಾರೆ. ಮಾಜಿ ಶಾಸಕರು ಹಾಗೂ ನೈಸ್ ಮುಖ್ಯಸ್ಥರಾದ ಅಶೋಕ್ ಹೆಣಿಯವರು COVID-19 ಕೊರೋನಾ ವೈರಸ್ನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಶೋಕ್ ಹೆಣಿಯವರು ಬೇಗ ಗುಣರಾಗಿ ಜನಸೇವೆ ಮಾಡಲು ಬರಲಿ ಎಂಬ ಉದ್ದೇಶದಿಂದ ಬೀದರ್ ತಾಲೂಕಿನ ಆಮ್ಲಪುರ ಗ್ರಾಮದ ಚರ್ಚ್ನಲ್ಲಿ ಡಿಸುಜಿತ್ ಥಾಮಸ್ ಅವರ ನೇತೃತ್ವದಲ್ಲಿ ಯೇಶಪ್ಪ ಅವರು ಸೇರಿದಂತೆ 100+ ಜನರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿಸುಜ ಥಾಮಸ್ ಅವರ ನೇತೃತ್ವದಲ್ಲಿ ಬೀದರ್ ತಾಲೂಕಿನ ಅಮಲಪುರ ಗ್ರಾಮದ ಚರ್ಚ್ನಲ್ಲಿ ಮಾಜಿ ಶಾಸಕರು ಹಾಗೂ ನೈಸ್ ಮುಖ್ಯಸ್ಥರಾದ ಅಶೋಕ್ ಹೆಣಿಯವರು COVID-19 ಕೊರೋನಾ ವೈರಸ್ನಿಂದ ಗುಣಮುಖರಾಗಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಯೇಸಪ್ಪ ಪಪ್ಪು ಅಮಲಪುರ ಅವರು ಮಾತನಾಡುತ್ತಾ ಕಳೆದ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬೇಗ ಗುಣರಾಗಲಿ ಎಂದು ಡಿಸುಜ ಥಾಮಸ್ ಅವರ ನೇತೃತ್ವದಲ್ಲಿ ಅಮಲಪುರದ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಅಮಲಪುರ ಗ್ರಾಮಸ್ಥರು, ಕ್ರಿಸ್ತ ಬಾಂಧವರು, ಮಾಜಿ ಶಾಸಕ ಅಶೋಕ್ ಹೆಣಿಯವರ ಅಭಿಮಾನಿಗಳು ಇದ್ದರು. ಪಬ್ಲಿಕ್ನಲ್ಲಿ ಹೋಗೋದಂತೂ ನಾವು ಖಂಡಿತ ನಾವು ಅದರಿಂದ ದೂರ ಇರುವುದೇ ಒಳ್ಳೆಯದು. ಮತ್ತು ಸ್ಯಾನಿಟೈಸರ್ ಎನ್ನುವಂಥದ್ದು
ಆಗ ಯಾರಿಗೂ ಹ್ಯಾಂಡ್ ಶೇಕಿಂಗ್ ಬೇಡ. ಒಂದು ವಯಸ್ಸಿ ರಾತ್ರಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಅಂಗಪ್ಪ ನಮ್ಮ ಮನೆ ನಮ್ಮ ಚರ್ಚಿನಾಗೆ ಅವರಿಗಾಗಿ ಹೆಲ್ಪ್ ಮಾಡಿ ಪ್ರೇಯರ್ ಮಾಡೋಣ ಸರ್ ಅಂತೇಳಿ ಅವ್ರು ಸಹ ನಮ್ಗೆ ಹೇಳಿದ್ರು. ಬಹಳ ಖುಷಿಯಾಗಿ ಈ ಒಂದು ಆಸಕ್ತಿ ಈ ಒಂದು ಅವ್ರಿಗೆ ಶುಭಾರೈಸೋಣ, ಅವರಿಗಾಗಿ ಪ್ರಾರ್ಥನೆ ಮಾಡೋಣ, ಅವ್ರ ಕುಟುಂಬ ಅವ್ರ ಮಕ್ಕಳಿಗಾಗಿ ಅವರ ಸೇವೆಗಾಗಿ ಅವ್ರ ದೊಡ್ಡ ಕೊಡುಗೆ ಇದೆ ಸಮಾಜದಲ್ಲಿ. ಇನ್ನು ಅವರು ಅನೇಕ ಕಡೆಗಳಲ್ಲಿ ಅನೇಕ ಸೇವೆ ಮಾತ್ರ ನೀನು ಕೊಟ್ಟಂಥ ಸುಖವಾದ ನಿದ್ರೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಉಳಿದಿರುವುದು ಯಹೋವನೇ ನಿನ್ನ ಕರುಣೆ, ನಿನ್ನ ಕೃಪಾವರಗಳು ಎಂದು ನಿಂತು ಹೋಗುವುದಿಲ್ಲ, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತದೆ. ನಿನ್ನ ಆಶೀರ್ವಾದ ದೇವರೇ ಎಲ್ಲ ನಮ್ಮ ಅಮಲಾಪುರ ಗ್ರಾಮದ ಸದಸ್ಯರು, ಹಿರಿಯರು, ಯೌವನಸ್ಥ ಮಕ್ಕಳು ಮತ್ತು ಡೆಲಿಗೇಟ್ ಮತ್ತು ನಾವು ಒಟ್ಟಾಗಿ ಸೇರಿ ಮತ್ತು ನಮ್ಮ ರಮೇಶ್ ಬ್ರದರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ ನಮ್ಮ ಮೀಡಿಯ ಬ್ರದರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಇನ್ನು ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡಿ ಸ್ವಾಮಿ. ಇವತ್ತು ವಿಶೇಷವಾದಂಥ ಪ್ರಾಮಿಕೊಂಡಿರುವ ಉದ್ದೇಶ ನೀನು ಬಲ್ಲಾತನಾಗಿದ್ದಿ. ನಾವು ಶ್ರೀಯುತ ನಮ್ಮ ಸೌತ್ ವಿಭಾಗದ ಶಾಸಕರಾದಂಥ ಶ್ರೀ ಅಶೋಕ್ ಖೇಣಿ ಸರ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಅವ್ರಿಗೆ ಒಳ್ಳೆ ಆರೋಗ್ಯ ಬೇಗನೆ ದಯಪಾಲನೆ ಮಾಡು. ಶಾಸಕರು ಮತ್ತು ನಮ್ಮ ಸೌತ್ ವಿಭಾಗದ ಅಶೋಕ್ ಖೇಣಿ ಸರ್ ಅವರು ಬೇಗನೆ ಗುಣ ಹೊಂದಿ ಆರೋಗ್ಯ ಹೊಂದಿ ನಿಮಗೆ ಘನ ಮಾನ ಸಲ್ಲಿಸುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೇಲೆ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾಗಿರುವ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ. ನಮ್ಮ ಸೌತ್ ವಿಭಾಗದ ಶಾಸಕರಾದಂಥ ಶ್ರೀ ಅಶೋಕ್ ಖೇಣಿ ಸರ್ ಅವರೊಂದಿಗೂ ಕುಟುಂಬ ಮಕ್ಕಳೊಂದಿಗೂ ಮತ್ತು ಅವರಿಗೆ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ವಿಶೇಷವಾಗಿ ಅಮಲಾಪುರ ಗ್ರಾಮದ ಕೊಪ್ಪಣ ಮತ್ತು ಡೆಲಿಗೇಟ್ ಆಗಿರುವಂಥ ಅಲ್ಫ್ರೆಡ್ ಮತ್ತು ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳು, ಹಿರಿಯರು, ಕಿರಿಯರು, ಯೌವನಸ್ಥರು ಮತ್ತು ಪ್ರತಿಯೊಬ್ಬರ ಮೇಲೆ, ನಮ್ಮೆಲ್ಲರ ಮೇಲೆ, ಸಭೆ ಮೇಲೆ ನಿರಂತರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ನಮ್ಮ ಅಮಲಾಪುರ ಗ್ರಾಮದಲ್ಲಿ ಈ ನಮ್ಮ ಚರ್ಚಿನಲ್ಲಿ ನಮ್ಮ ಈ ಪ್ರೇಯರ್ ಕೂಟ ಇಟ್ಕೋಬೇಕು. ಕಾರಣ ಏನಂದರೆ ನಮ್ಮ ಸಾಹೇಬರಾದ ಅಶೋಕ್ ಖೇಣಿ ಮಾಜಿ ಶಾಸಕರು ನಮ್ಮ ಸೌತ್ ಕೋವಿಡ್-19 ಅಲ್ಲಿ ಹಾಸ್ಪಿಟಲಲ್ಲಿ ಇದ್ದಿದ್ದಾರೆ. ಅವ್ರ ಕಡೆದು ಜಲ್ಲಿ ಗುಣಮುಖ ಆಗಬೇಕಂದು ನಾವು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡೋಕ್ಕಂತಂದು ನಮ್ಮ ಸೌತ್ ನಮ್ಮ ಜಿಲ್ಲಾ ಮೇಲ್ವಿಚಾರಕರು ಡಿ ಎ ಸಾಹೇಬರು, ಡಿಸೋಜ ತಾಮಸಯ್ಯನವರು ಅವರಿಗೆ ನಾವು ಪ್ರೇಯರ್ ಕಡೆದು ನಾವು ಹೆಮ್ಮೆ ಕೊಂಡಿದ್ದೆವು. ನಮ್ಮ ಕೋವಿಡ್-19 ನಮ್ಮ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಸಾಹೇಬರು ಜಲ್ಲಿ ಗುಣ ಆಗಿ ಬಂದು ನಮ್ಮ ಸೌತ್ನಲ್ಲಿ ಮತ್ತೆಷ್ಟು ಎಷ್ಟು ಕೆಲಸ ಮಾಡಿದ್ರೆ ಎಂಬುದೇ ಎಲ್ಲ ಜನರಿಗೆ ಎಲ್ಲ ಗೊತ್ತು. ಮತ್ತಿಷ್ಟು ಇನ್ನಷ್ಟು ಹೆಚ್ಚಾಗಿ ಅವರು ಸೇವೆ ಮಾಡಬೇಕಂದು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜೈ ಕ್ರಿಸ್ತ. ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಗಮನ ಹರಿಸಿ ಎಂದು ಪ್ರತಿದಿನ ಅಧಿಕಾರಿಗಳ ಮೊಬೈಲ್ ಸಂಖ್ಯೆಗಳಿಗೆ ಸಂದೇಶ ಕಳುಹಿಸಿ ಮನವಿ ಮಾಡುವ ಸಾರ್ವಜನಿಕರ ಅಹವಾಲಿಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಸ್ಪಂದಿಸೋಣ ಎಂದು ಜಿಲ್ಲಾಧಿಕಾರಿಗಳಿದ ರಾಮಚಂದ್ರನ್ ಆರ್ ಅವರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ಏಪ್ರಿಲ್ 9 ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಸಂಭಾಂಗಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವೈದ್ಯಾಧಿಕಾರಿಗಳು ಸೇರಿದಂತೆ ಇನ್ನಿತರ ಇಲಾಖೆಗಳ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ ಕೋವಿಡ್ ನಿಯಂತ್ರಣ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ತಪ್ಪದೆ ಬೆಳೆಸಿಕೊಳ್ಳಬೇಕು ಮತ್ತು ಸಕ್ರಿಯ ಪಾಲ್ಗೊಳ್ಳಬೇಕು ಎನ್ನುವ ಸರ್ಕಾರದ ಲಿಖಿತ ಸೂಚನೆಯನ್ನು ಎಲ್ಲರೂ ಪಾಲನೆ ಮಾಡುವುದು ಈಗ ಅತ್ಯಗತ್ಯವಿದೆ ಎಂದು ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಇಂತಹ ವೇಳೆಯಲ್ಲಿ ಅಧಿಕಾರಿಗಳು ಕಾಲಹರಣ ಮಾಡಬಾರದು, ತಮ್ಮ ತಮ್ಮ ಜವಾಬ್ದಾರಿ ಏನೇನಿದೆ ಎಂಬುದನ್ನರಿತು ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇಒಗಳಿಗೆ ನಿರ್ದೇಶನ, ಆಯಾ ಕಡೆಗಳಲ್ಲಿ ನಡೆಯುತ್ತಿರುವ ನರ್ಗ ಕಾಮಗಾರಿಗಳಲ್ಲಿ ತೊಡಗಿದ ಎಲ್ಲ ಫಲಾನುಭವಿಗಳಿಗೆ ತಪ್ಪದೇ ಕೋವಿಡ್ ಲಸಿಕೆ ನೀಡಲು ಕ್ರಮ ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಧಿಕಾರಿ ಜಹರ ನಸೀಂ ಅವರು ಎಲ್ಲ ತಾಲೂಕುಗಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಸೇರಿದಂತೆ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ವಿವಿಧ ಸೇವೆಗಳ ಕೋರಿ ಬರುವ ಪ್ರತಿಯೊಬ್ಬರಿಗೂ ಕಡ್ಡಾಯ ಸ್ಟ್ಯಾಬ್ ಟೆಸ್ಟ್ ಮತ್ತು ಕೋವಿಡ್ ಲಸಿಕೆ ನೀಡಲು ವ್ಯವಸ್ಥೆ ಮಾಡಬೇಕೆಂದು ಇದೇ ವೇಳೆಯಲ್ಲಿ ನಗರಸಭೆ ಪೌರಯುಕ್ತ ರವೀಂದ್ರನಾಥ್ ಅಂಗಡಿಯವರು ಸೂಚಿಸಿದರು. ಸಭೆಯಲ್ಲಿ ಡಿಎಚ್ಓ ಡಾಕ್ಟರ್ ವಿ ಜಿ ರೆಡ್ಡಿ, ಬ್ರಾಂಚ್ ನಿರ್ದೇಶಕ ಶಿವಕುಮಾರ್ ಹಾಗೂ ಇನ್ನಿತರರು ಇದ್ದರು.
ಯಾರು ರೈತರ ಪರವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ ಅಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವುದು ತಮ್ಮೆಲ್ಲರ ಕರ್ತವ್ಯ. ಬಸವಕಣ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟರೆ ನನಗೆ ಶಕ್ತಿ ಕೊಟ್ಟಂತೆ ಆಗುತ್ತದೆ, ಅದು ಮುಂದಿನ ಚುನಾವಣೆಯಲ್ಲಿ ನಮಗೆ ಸಹಾಯವಾಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದರು. ಏಪ್ರಿಲ್ 17ರಂದು ನಡೆಯಲಿರುವ ಬೀದರ್ ಜಿಲ್ಲೆಯ ಬಸವಕಣ ಉಪಚುನಾವಣೆಯ ಜೆಡಿಎಸ್ ಅಭ್ಯರ್ಥಿ ಸೈಯದ್ ಅಸ್ರಂ ಅಲಿ ಖಾದ್ರಿ ಅವರ ಪರವಾಗಿ ಕ್ಷೇತ್ರದ ಕೋಟಮಳ, ಹುಲ್ಸೂರ್, ಬೇಲೂರು, ನಾರಾಯಣಪುರ್, ಕಿತ್ತ, ಗೋಕುಲ್ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಸ್ವತಂತ್ರ ಸರ್ಕಾರ ತರಲು ಸಹಾಯ ಮಾಡುವ ಮೂಲಕ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ನೀಡಲು ಅವಕಾಶ ಕಲ್ಪಿಸಿಕೊಡಿ, ನಾವು ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡುತ್ತೇವೆ, ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರಿಗೂ ಒಳ್ಳೆಯ ಸೌಲಭ್ಯಗಳನ್ನು ನೀಡುತ್ತೇವೆ ಎಂದರು. ಚುನಾವಣೆಯ ನಂತರ ಮತ್ತೆ ನಿಮ್ಮ ಗ್ರಾಮಗಳಿಗೆ ಬಂದು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾನು ಮತ್ತು ಬೆಳ್ಳಪ್ಪ ಕಾಶಂಪುರ್ ಸೇರಿದಂತೆ ಜೆಡಿಎಸ್ ಪಕ್ಷದ ನಾಯಕರೆಲ್ಲರೂ ಮಾಡುತ್ತೇವೆ, ನಮಗೆ ಮತ ನೀಡಿ ಎಂದು ಕುಮಾರಸ್ವಾಮಿ ಮನವಿ ಮಾಡಿದರು. ಇದೇ ಉಪಚುನಾವಣೆ ಆದರೂ ನಮ್ಮ ಪಕ್ಷಕ್ಕೆ ಅತ್ಯಂತ ಮಹತ್ವದ ಚುನಾವಣೆಯಾಗಿದೆ. ಕಾಂಗ್ರೆಸ್ನವರು ಜೆಡಿಎಸ್ ಅನ್ನು ಬಿಜೆಪಿಯ ಬಿ ಟೀಮ್ ಅಂತಾರೆ, ಆದರೆ ಈ ಹಿಂದೆ ಸರ್ಕಾರ ಮಾಡಲು ಅವರ ನಮ್ಮ ಮನೆಗೆ ಬಂದಿದ್ದರು. ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ಒತ್ತಡ ತಂದರು, ನಾವು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ವಿ, ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ. ಆಗ ಇದೇ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಜೆಡಿಎಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು. ಶ್ರಮಿಸಿ ಸರ್ಕಾರದ ಅವಧಿಯಲ್ಲಿ ಕೇವಲ 14 ತಿಂಗಳಲ್ಲಿ ಉತ್ತಮ ಆಡಳಿತ ನೀಡಿದ್ದೇನೆ, ಇವತ್ತು ರಾಜ್ಯದಲ್ಲಿ ಕೆಟ್ಟ ಸರ್ಕಾರ ನಡೆಯಲು ಕಾಂಗ್ರೆಸ್ನವರೇ ಮೂಲ ಕಾರಣಕರ್ತರಾಗಿದ್ದಾರೆ. ಅವತ್ತು ಅವರೇ ಮೈತ್ರಿ ಸರ್ಕಾರಕ್ಕೆ ಅಡ್ಡಿಪಡಿಸಿರುತ್ತಿರುವುದಲ್ಲದೆ ಇವತ್ತು ಅನೈತಿಕ ಬಿಜೆಪಿ ಸರ್ಕಾರ ರಚನೆ ಆಗಿದೆ ಎಂದು ಕಾಂಗ್ರೆಸ್ ಮತ್ತು ಬಿಜೆಪಿಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಜೆಡಿಎಸ್ ಸರ್ಕಾರದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು, ಪ್ರತಿಭಟನೆಗಳು ನಡೆಯಲಿಲ್ಲ. ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಇಟ್ಟಿದ್ದ ಬಿಜೆಪಿಯವರು ಅದನ್ನು ನಿಲ್ಲಿಸಿದ್ದಾರೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಬಡ್ಡಿರಹಿತ ಸಾಲ ನೀಡುವ ಯೋಜನೆ ತಂದಿದೆ, ಕಾಯಕ ಅನ್ನೋ ಯೋಜನೆಯನ್ನು ತಂದಿದೆ, ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತ ಸಾಲ ನೀಡುವ ಯೋಜನೆ ಅದಾಗಿತ್ತು, ಈಗ ಅದು ಕೂಡ ನಿಲ್ಲಿಸಿದ್ದಾರೆ. ಕೊರೋನಾ ಪರಿಣಾಮವಾಗಿ ಇವತ್ತು ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ, ಆ ಬಗ್ಗೆ ಈ ಬಿಜೆಪಿ ಸರ್ಕಾರಕ್ಕೆ ಕಾಳಜಿಲ್ಲ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. 2023ರ ಚುನಾವಣೆಯಲ್ಲಿ ಸ್ವಾತಂತ್ರ್ಯ ಸರ್ಕಾರ ತರುವ ಜವಾಬ್ದಾರಿ ಬಸವಕಣ್ಣ ಮತದಾರರ ಮೇಲೆ ಇದೆ. ಬಸವಕಣ್ಣ ಉಪಚುನಾವಣೆ 2023ರ ಚುನಾವಣೆಗೆ ದಿಕ್ಸೂಚಿ ಎಂಬುದನ್ನು ಮರೆಯಬೇಡಿ. 2023ರಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತಂದರೆ ವಾಸಕ್ಕೆ ಉತ್ತಮ ಮನೆ, ಶಿಕ್ಷಣ, ಆರೋಗ್ಯ ನೀಡುವ ಕೆಲಸ ಮಾಡುವೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದರೆ ಒಂದೇ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಮನೆ ನೀಡುವ ಕಾರ್ಯಕ್ರಮ ಮಾಡುತ್ತೇನೆ. ಇವತ್ತು ನಿಮ್ಮನ್ನು ನಂಬಿ ಬಸವಕಣ್ಣದಲ್ಲಿ ಕ್ಯಾಡೆಟ್ ಹಾಕಿದ್ದೀನಿ, ಆಯ್ಕೆ ಮಾಡಿಕೊಂಡು ಮುಂದಿನ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ ಎಂದು ಬಸವಕಣ್ಣದ ಜನರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪುರ್, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಸೇರಿದಂತೆ ಅನೇಕರು ಮಾತನಾಡಿ ಜೆಡಿಎಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಜೆಡಿಎಸ್ ಪಕ್ಷದ ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದ ನಾಯಕರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅನೇಕರು ಇದ್ದರು. ಏಪ್ರಿಲ್ 10ರಂದು ಬೀದರ್ ತಾಲೂಕಿನ ಕಾಶಂಪುರ ಗ್ರಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರ ಅವರಿಗೆ ಬೀದರ್ ತಾಲೂಕಿನ ಚಿಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಬಿರದರ್ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅನೇಕರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.